ಎಲ್ಲರಿಗೂ ಅಂದರೆ ಕಲಾವಿದರಿಗೂ ಒಂದು ಹಸು ಅಂತ ಇದ್ದೇ ಇರುತ್ತೆ, ನಾನು ಹಿಂಗೆ ಮಾಡಬೇಕು ಅಂತ, ಪಾತ್ರ ಮಾಡಬೇಕು ಆ ಥರ ಅಂತ. ಯತಿರಾಜ್ ಅವರ ಮನಸ್ಸಿನಲ್ಲಿ ಯಾವ ರೀತಿ ಗುರಿ ಇದೆ ಅಂತ ನಮಗೆ ಸರ್ ಅಂದರೆ ಆ್ಯಸ್ ಅನ್ ಆ್ಯಕ್ಟರ್ ಇದೆ ಇಲ್ಲ ಅಂತ ಇಲ್ಲ, ಬಟ್ ನನಗೆ ಒಂದು ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡೋಕ್ಕೆ ನಂಗೆ ಆ್ಯಕ್ಚುಲಿ ಆಸೆ ಸರ್. ಸೊ ನಾನು ಡೈರೆಕ್ಷನ್ದು ಒಂದು ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ. ಅಸಿಸ್ಟೆಂಟ್ ಡೈರೆಕ್ಟ್ರಾಗೆ ನಮ್ಮ ಭಟ್ರ ಸರ್ ಹತ್ರ ಎಲ್ಲ ಹೋಗಿದ್ದೆ, ಹಾಂ ಅದೆಲ್ಲ ಟ್ರೈ ಮಾಡಿದ್ದೀನಿ. ಸೊ ಇವಾಗ ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ, ಒಂದು ಕತೆ ಅದು ನೋಡೋಣ ಹೆಂಗೆ ಬರುತ್ತೆ ಅಂತ. ಹಾಗಾದ್ರೆ ಜಗ್ಗೇಶ್ ಅವ್ರ ಮಗನ ನಾವು ಮಲ್ಟಿ ಟ್ಯಾಲೆಂಟೆಡ್ ಆಗಿ ನೋಡ್ಬೋದು, ನಿರ್ದೇಶಕ ಮತ್ತು ಮೇನ್ ನನ್ನ ಟಾರ್ಗೆಟ್ ಇರೋದು ಬಂದು ಡೈರೆಕ್ಷನ್ ಸರ್. ಆ್ಯಕ್ಟಿಂಗು ಪ್ಯಾಷನ್ನು ಅಂದರೆ ಚಿಕ್ಕ ವಯಸ್ಸಿಂದ ಅಪ್ಪ ನೋಡಿ ಆ ಮೇಕಪ್ಪು ಆ ಸೆಟ್ಟು ಆ ಅಟ್ಮಾಸ್ಫಿಯರ್ ನಂಗೆ ತುಂಬ ಇಷ್ಟ. ಸೊ ದಟ್ ಈಸ್ ಜಸ್ಟ್ ಒನ್ ತುಂಬ ಏನು ನನಗೆ ಆ ಹಸಿವು ಇಲ್ಲ ಸರ್ ಅಪ್ಪ ಥರ ಏ ಮಾಡಲೇಬೇಕು ಏ ಅಂತೆಲ್ಲ ಇಲ್ಲ, ಮಾಡ್ತೀನಿ. ಆ್ಯಂಡ್ ಎವ್ರಿ ಒನ್ ಹೇಳ್ತಾರೆ ಸರ್ ತುಂಬ ಚೆನ್ನಾಗಿ ಮಾಡ್ತೀರ ಒಳ್ಳೆ ಟೈಮಿಂಗ್ ಇದೆ ಅಂತ, ಮಾಡ್ತೀನಿ. ಬಟ್ ಆ್ಯಸ್ ಅ ಡೈರೆಕ್ಟರ್ ಐ ವಾಂಟ್ ಟು ಸಿ ಮೈ ಸೆಲ್ಫ್ ಸಕ್ಸೀಡ್ ಐ ಫೀಲ್. ಸ್ವಲ್ಪ ನಿರ್ದೇಶಕರಾಗಬೇಕು. ಆದರೂ ನನಗನ್ಸತ್ ಸರ್ ಹಿಂಗೆಲ್ಲ ಮಾಡಿದ್ ಹಿಂಗೆಲ್ಲ ಮಾಡಿದ್ ಅದೆಲ್ಲ ತಂದೆಯವ್ರನ್ನ ನೋಡ್ದಂಗೆ ಆಗತ್ತೆ ನಮಗೆ, ತಂದೆಯಿಂದ ಏನಾದರೂ ಕಾಪಿ ಮಾಡೋದಂಥದ್ದನ್ನು ಆಗತ್ತಾ ಸರ್? ಅದು ಬೇಕಂತ ಮಾಡಲ್ಲ ಸರ್. ಇವಾಗ ನೀವು ಯಾರೇ ನೋಡಿ ಇವಾಗ, ಹಾಂ ಇವಾಗ ಅಭಿಷೇಕ್ ಅವ್ರು ನೋಡಿ, ಅವ್ರು ಬೇಕಂತ ಅವ್ರ ತಂದೆ ಥರ ಮಾಡಲ್ಲ. ಚಿಕ್ಕ ವಯಸ್ಸಿಂದ ಅದನ್ನ ನೋಡಿ ಸರ್, ನಮಗೆ ಚಿಕ್ಕವರಿದ್ದಾಗಿಂದ ನಮಗೆ ನಮ್ಮ ತಂದೆನೇ ಹೀರೋ. ಯಾರೇ ಇದ್ರು ಅಲ್ವಾ ಸರ್, ಮೊದಲು ತಂದೆ ಹೀರೋ, ಹಾಂ ಅಲ್ವಾ? ಸೊ ಅವ್ರನ್ನ ನೋಡಿ ನೋಡಿ ನಮ್ಗೆ ಗೊತ್ತಿಲ್ದಂಗೆ ಅದು ಬಂದ್ಬಿಟ್ಟಿರತ್ತೆ. ಅದೇನು ಮಾಡೋಕ್ಕಾಗಲ್ಲ, ಅದು ಬಾಡಿ ಲ್ಯಾಂಗ್ವೇಜ್ ಹಂಗೆ ಇರತ್ತೆ. ಇನ್ ದಿ ಫ್ಯೂಚರ್ ನೋಡಿ ಎಷ್ಟು ಸಖತ್ತಾಗಿದೆ ಇದು, ಇದಾಗಲಿ ಅಂತ ಗಣಪತಿ ದೇವಸ್ಥಾನದಲ್ಲಿ ಇದೀನೋ ಅದಕ್ಕೋಸ್ಕರ ನೀವೆಲ್ಲ ಈ ವಿಚಾರಗಳನ್ನು ತುಂಬ ನಂಬೋದ್ರಿಂದ ಅಷ್ಟು ಅಂದ್ರೆ ಅಷ್ಟು ಆಗ್ಬಿಡ್ಲಿ ಅಂತ. ಯಾವ ನಟನ ಜೊತೆಗೆ ನಿಮಗೆ ಕೆಲಸ ಮಾಡಬೇಕು, ನಿರ್ದೇಶನ ಮಾಡಬೇಕು ಅಂತ ಆಸೆ ಇದೆ? ಒಂದು ಅಕಸ್ಮಾತ್ ಏನಾದರೂ ಮತ್ತೊಂದು ಕುತೂಹಲ, ಅದರಲ್ಲೂ ಕುತೂಹಲ, ನಿಮ್ಮ ತಂದೆಗೆ ಏನಾದರೂ ಡೈರೆಕ್ಷನ್ ಮಾಡೋ ಅವಕಾಶ ಸಿಕ್ತಾರೆ? ಇಲ್ಲ ಸರ್, ಅವ್ರಿಗಂತೂ ಮಾಡಲ್ಲ. ಯಾಕಂದರೆ ಅವ್ರು ತುಂಬ ಟಫ್ ಸರ್. ಅವರು ಅಂದರೆ ಏನೇ ಮಾಡಿದ್ರು ಚಿಕ್ಕ ಮಗ ಅಲ್ವಾ ಸರ್ ನಾನು, ಅಟ್ಲೀಸ್ಟ್ ಅನ್ನ ಹೇಳಿದ್ರೆ ಒಂದು ಮಾತು ಕೇಳ್ಬಿಡ್ತಾರೆ. ನಾನು ಹೇಳಿದ್ರು ಇಲ್ಲ ಇದು ಬರಲು ಹಿಂಗೆ ಮಾಡಿದ್ರೆ ಹೆಂಗೆ, ಇದು ಬರಲು ಹಿಂಗೆ ಮಾಡಿದ್ರೆ ಹೆಂಗೆ, ತುಂಬ ಇಂಟರ್ಫೇರ್ ಆಗ್ತಾರಲ್ಲ ಆಗ ತುಂಬ ಕಷ್ಟ ಅವ್ರನ್ನ ಮೇಂಟೈನ್ ಮಾಡೋದಂತೂ ನನಗೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.